ಕರಾವಳಿಯಲ್ಲಿ ಇಂದು ನಮೋ ಅಲೆ ಹಿಂದೂ ಪ್ರಯೋಗಶಾಲೆಯಲ್ಲಿ ಪ್ರಚಾರ ಅಭ್ಬರ ಕರಾವಳಿ ಕಿತ್ತೂರು ಕರ್ನಾಟಕದಲ್ಲಿ ಮೋದಿ ಪ್ರಚಾರ ಮೂಡುಬಿದ್ರೆ ಅಂಕೋಲಾ ಕಿತ್ತೂರಿನಲ್ಲಿ ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಕರಾವಳಿಯಲ್ಲಿ ಇಂದು ನಮೋ ಅಲೆ ಶುರುವಾಗುತ್ತೆ ಹಿಂದೂ ಪ್ರಯೋಗಶಾಲೆಯಲ್ಲಿ ಪ್ರಚಾರದ ಅಭ್ಬರದಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ಮೋದಿ ಕರಾವಳಿ ಕಿತ್ತೂರು ಕರ್ನಾಟಕದಲ್ಲಿ ಮೋದಿ ಇವತ್ತು ಪ್ರಚಾರವನ್ನು ಮಾಡುವಂತದ್ದು ಮೂಡುಬಿದ್ರೆ ಅಂಕೋಲಾ ಕಿತ್ತೂರಿನಲ್ಲಿ ಸಮಾವೇಶಗಳನ್ನು ನಡೆಸಲಾಗುತ್ತೆ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿಯವರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಮೋದಿ ಮತಯಾಚನೆ ಮಾಡಲಿದ್ದಾರೆ ಬೆಳಗ್ಗೆ 10:30ಕ್ಕೆ ಮಂಗಳೂರಿನ ಮುಲ್ಕಿಯಲ್ಲಿ ಸಮಾವೇಶವನ್ನು ನಡೆಸಲಾಗುತ್ತೆ ಬಿಜೆಪಿ ಅಭ್ಯರ್ಥಿಗಳ ಪರ ಸಮಾವೇಶದ ಮೂಲಕ ಬೃಹತ್ ಪ್ರಚಾರವನ್ನು ಮಾಡಲಿದ್ದಾರೆ ನಮೋ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಕೇಸರಿ ಕಲರವ ಶುರುವಾಗಿದೆ 2.5 ಲಕ್ಷ ಜನರು ಈ ಸಮಾವೇಶದಲ್ಲಿ ಭಾಗಿಯಾಗುವ ನಿರೀಕ್ಷೆ ಕೂಡ ಇದೆ ಇನ್ನು ಕರಾವಳಿ ಕಿತ್ತೂರು ಕರ್ನಾಟಕದ 30ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಳ್ಳಲಾಗಿರುವಂತದ್ದು ಬೆಳಗಾವಿಯಿಂದ ಸಂಜೆಯೇ ದೆಹಲಿಗೆ ಪ್ರಧಾನಿ ವಾಪಸ್ ಆಗ್ತಾರೆ ಇವತ್ತು ಕರಾವಳಿ ಕಿತ್ತೂರು ಕರ್ನಾಟಕದ 30ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡಿರುವಂತಹ ಬಿಜೆಪಿ ನಾಯಕರು ಪ್ರಚಾರವನ್ನು ಮಾಡ್ತಾರೆ ಎಲ್ಲವನ್ನ ಕೂಡ ಮುಗಿಸಿಕೊಂಡು ಬೆಳಗಾವಿಯಿಂದ ಸಂಜೆ ದೆಹಲಿಗೆ ಹೊರಡುತ್ತಾರೆ ಮೋದಿಯವರು ಹಿಂದೂ ಪ್ರಯೋಗಶಾಲೆ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಕರಾವಳಿ ಭಾಗದಲ್ಲಿ ಇವತ್ತು ಪ್ರಧಾನಿ ಮೋದಿಯವರ ಪ್ರಚಾರದ ಅಬ್ಬರ ಜೋರಾಗಿರುತ್ತೆ ಬೃಹತ್ ಸಮಾವೇಶಗಳನ್ನು ಬಹಿರಂಗ ಸಮಾವೇಶಗಳನ್ನು ನಡೆಸಲಾಗುತ್ತೆ ಈ ಒಂದು ಸಮಾವೇಶದಲ್ಲಿ ಸುಮಾರು 2.5 ಲಕ್ಷ ಜನರು ಭಾಗಿಯಾಗುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಸರ್ಪ ಎಂದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತವರಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದರು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು ಕಲಬುರಗಿಯಲ್ಲಿ ನಿನ್ನೆ 6 ಕಿಲೋಮೀಟರ್ಗಳ ಮೆಗಾ ರೋಡ್ ಶೋ ನಡೆಯಿತು ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಮಂದಿ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು ವರ್ತುಲ ರಸ್ತೆಯ ಕೆಎಂಎಫ್ ಡೈರಿಯಿಂದ ಮಹಾನಗರದ ಹೃದಯ ಭಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದವರೆಗೂ ರೋಡ್ ಶೋ ಸಾಗಿ ಬಂತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರತಿಮೆಗೆ ಸುತ್ತು ಹಾಕಿ ಮೋದಿ ರೋಡ್ ಶೋ ಕೊನೆಗೊಳಿಸಿದ್ರು ಸುಮಾರು 1.5 ಗಂಟೆಗಳ ಕಾಲ ರೋಡ್ ಶೋ ಸಾಗಿ ಬಂತು ತೆರೆದ ವ್ಯಾನ್ನಲ್ಲಿ ಕಲಬುರಗಿ ಸಂಸದ ಡಾ ಉಮೇಶ್ ಜಾಧವ್ ಕೇಂದ್ರದ ಸಚಿವ ಭಗವಂತ ಖೂಬಾ ಇದ್ರು किस तरह से सिर चढ़कर बोल रहा है